ಸರ್, ಉಷ ಕಾಣ್ತಾ ಇಲ್ಲ ಅಂತ ನಿಮ್ಮ ಹತ್ರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ನೀವು ಅದ್ರ ಬಗ್ಗೆ ಏನಾದರೂ ಪ್ರಯತ್ನ ಮಾಡಿದ್ದೀರಾ? ಬಹಳ ಪ್ರಯತ್ನ ಮಾಡಿದ್ವಿ, ಸಿಗ್ಲಿಲ್ಲಪ್ಪ. ಇಲ್ಲ, ನೀವು ಪ್ರಯತ್ನ ಮಾಡಲೇ ಇಲ್ಲ. ನೀನ್ ಯಾರ ಹತ್ರ ಮಾತಾಡ್ತಾ ಇದ್ದೆ ಅಂತ ನಿನ್ ಗೊತ್ತಿದ್ಯಾ? ಗೊತ್ತು ಸರ್. ನೀವು ನಿಜವಾಗ್ಲೂ ಪ್ರಯತ್ನ ಮಾಡಿದ್ರೆ ಇಷ್ಟೊತ್ತಿಗೆ ಆ ಅಜ್ಜಿ ಮನೆ ನೀವು ಬರ್ತಾ ಇದ್ರಿ. ಇಲ್ಲಿವರೆಗೂ ನೀವು ಅಜ್ಜಿನ ಬಂದು ನೋಡಿಲ್ಲ ಅಂದ್ರೆ ಈ ಕೇಸ್ ಬಗ್ಗೆ ನೀವೇನು ಆಸಕ್ತಿ ತಗೊಂಡಿಲ್ಲ. ಇದರಿಂದ ಹುಡುಗಿ ಕಾಣದೆ ಹೋಗಕ್ಕೂ ನಿಮಗೂ ಏನೋ ಸಂಬಂಧ ಇದೆ ಅಂತ, ನೀವೇನೋ ಗೋಲ್ಮಾಲ್ ಮಾಡ್ತಾ ಇದ್ದೀರಾ ಅಂತ ನಾನು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಹುಡುಗಿ ಏನಾದ್ರು ಸಿಕ್ತೆ ಹೋದ್ರೆ ನಾನು ಎಲ್ಲದಕ್ಕೂ ತಯಾರಾಗಿರೋನು, ಏಡ್ ತಿಂದಿರೋನು. ರಂಗಕ್ಕೆ ನೀವ್ ಇಳಿದೆ ಹೋದ್ರೆ ನಾನೇ ಇಳಿತೀನಿ. ಇವನ್ ಯಾಕೋ ಡೇಂಜರ್ ಮನುಷ್ಯ ಕಾಣ್ತಾನಲ್ಲ, ಈ ಬೀದಿಲಿ ರಂಗಮ್ಮ ನೋಡ್ಲಿಲ್ಲ ತಾನೆ? ನಾನೇ ಸ್ವಾಮಿ. ಮೊನ್ನೆ ನಾ ಹುಡುಗಿ ಕಾಣಿಸ್ತಾ ಇಲ್ವಲ್ಲ, ಅವಳು ನಿನ್ ಮೊಮ್ಮಗಳು ತಾನೆ? ಹೌದು ಸ್ವಾಮಿ. ನಿಮ್ಗೆಲ್ಲಾದ್ರೂ ಸಿಕ್ಕಿದ್ಲ? ಇಲ್ಲ. ಅವಳಿಗೇನಾಯ್ತು ಗೊತ್ತಿಲ್ಲ ಸ್ವಾಮಿ. ಅವಳಿಗೆ ಏನಾಗಿದೆ ಅಂತ ನೀ ಅನ್ಕೊಂಡಿದ್ಯಾ ಅಂತ ನಾವ್ ಅನ್ಕೋಬೇಕು. ಆ ಹುಡುಗಿಗೆ ಯಾರಾದ್ರು ಸ್ನೇಹಿತರಿದಾರ? ಇಲ್ಲ ಸ್ವಾಮಿ. ಇಲ್ಲ, ಏನಿಲ್ಲ. ಕಲ್ಲಿ ಬೆಳ್ಳಿ ಉದ್ದಕ್ಕೆ ಆ ಹುಡುಗ ಇದನ್ನೇ ಸ್ವಾಮಿ. ಆ ಹುಡುಗನೇ ಏನಾದ್ರು ಮಾಡಿರ್ಬೇಕು ಅಂತ ನಿಮ್ಗೆ ಅನುಮಾನ ಬರ್ಲಿಲ್ವಾ? ಅವಳು ಅಂದ್ರೆ ಅವನಿಗೆ ಪ್ರಾಣ, ಆತನ ಮೇಲೆ ಹೇಗ ಅನುಮಾನ ಪಡ್ಲಿ? ಯಾಕೆ ಕೊಡಬಾರ್ದು? ಮೊನ್ನೆ ಇದೇ ತರ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಒಬ್ಬ ಹುಡುಗ ಹುಡುಗಿ ಹೋದ್ರು, ಪೂಜೆ ಮಾಡಿಸ್ತು, ಪ್ರಸಾದ ತಂದ್ರು. ಹುಡುಗ ಹುಡುಗಿಗೆ ಪ್ರಸಾದ ಕೊಟ್ಟ, ಹುಡುಗಿ ತಿಂತು ನೆಗೆದು ಬಿದ್ದು. ಯಾಕೆ ಗೊತ್ತಾ? ಅವಳು 8 ತಿಂಗಳ ಗರ್ಭಿಣಿ, ಹುಡುಗನ ಮದುವೆ ಮಾಡ್ಕೊಂಡು ಹೂಂತ ಒಪ್ಕೊಂಡ, ದೇವಸ್ಥಾನ ಕರ್ಕೊಂಡ್ಬಂದ, ವಿಷ ಬೆರೆಸ್ತ ಪ್ರಸಾದದಲ್ಲಿ ಕೊಟ್ಟ. ಹುಡುಗಿ ಕತೆ ಕ್ರಾಸ್. ಹಾಗೆ ನಿನ್ ಮೊಮ್ಮಗಳಿಗೆ ಆ ಹುಡುಗ ಏನಾದ್ರೂ ಮಾಡಿ ಈಗ ಕಾಣಿಸ್ತಾನ ಅಂತ ಯಾಕೆ ಆಟಗಾಡ್ತಿರ್ಬಾರ್ದು? ಆಗುತ್ತಾಗುತ್ತೆ ರಂಗಮ್ಮನವ್ರೆ, ಈ ತರ ಬಾಳ ಕಡೆ ನಡೀತಾ ಇದೆ. ಹುಡುಗ ನಿಜವಾಗಿಯೂ ನೊಂದ್ಕೊಂಡಿದ್ರೆ ಹುಡುಗಿ ಕಾಣಿಸ್ತಾ ಇಲ್ಲ ಅಂತ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಹೌದಲ್ವಾ? ಮತ್ತೆ ಯಾಕೆ ಕೊಡ್ಲಿಲ್ಲ? ಗೊತ್ತಿಲ್ಲ ಸ್ವಾಮಿ. ಅದಕ್ಕೆ ಈ ಕೇಸನ್ನು ವಿಚಾರಣೆ ಮಾಡಕ್ಕೆ ಆ ಹುಡುಗನ ಮೇಲೆ ನೀವೊಂದು ಕಂಪ್ಲೇಂಟ್ ಬರ್ಕೊಡ್ಬೇಕು. ಆ ಹುಡುಗನ ಮೇಲೆ ನನಗೆ ಅನುಮಾನ ಇದೆ ಅಂತ ನೀನು ಬರ್ಕೊಟ್ರೆ ನಾನು ನಿನ್ ಮೊಮ್ಮಗಳನ್ನ ಕಂಡು ಹಿಡಿತೇನೆ. ಏನಿದು ಏನಿದು, ಯಾಕೆ ನಾನು ಅರೆಸ್ಟ್ ಮಾಡ್ತಾ ಇದ್ದೀನಿ? ಬಾಯ್, ನೀನೇ ಆ ಹುಡುಗಿನ ಕಾಣಿಸ್ದಿರ ಹಾಗೆ ಮಾಡಿ, ಕಾಣಿಸ್ತಾ ಇಲ್ಲ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮ್ಮ ಹತ್ರನೇ ನಾಟ್ಕಾಡ್ತಿದೀಯಾ? ನಾನ್ ಎತ್ಕೊಂಡು ಹೋಗಿದ್ದೀನ, ನಿಮ್ಗೆ ಯಾರು ಸರ್ ಹೇಳಿದ್ದು? ಯಾರು ಯಾಕೋ ಹೇಳ್ಬೇಕು, ಆ ಹುಡುಗಿ ಅಜ್ಜಿನೇ ಕಂಪ್ಲೇಂಟ್ ಬರ್ಕೊಟ್ಟಿದ್ದಾಳೆ ನೋಡು. ಏನೇ ಇವತ್ತು ದೂರ ನಿಂತು ಬಿಟ್ಟಿದೆಯಲ್ಲ? ಏನೂ ಇಲ್ಲ, ಇನ್ಮೇಲೆ ಯಾವತ್ತು ನೀವ್ ಈ ಕಡೆ ಬರಬೇಡಿ. ಅದ್ಯಾಕೆ ಬರಬೇಡಿ ಅಂತಿದ್ದೀನಲ್ಲ? ಓಹೋ, ನಾನು ಬರಕೂಡ್ದು, ಆ ಶ್ರೀಕಾಂತ್ ಬರಬಹುದು. ಶ್ರೀಕಾಂತ್ ಅಲ್ಲ, ಯಾವ ಕಾಂತು ಬರೋ ಹಾಗಿಲ್ಲ. ಏನೋ, ಆತನ ನೋಡ್ತಿದ್ರೆ ದೇವ್ರ ನೋಡ್ದಾಗುತ್ತೆ. ಈ ಮನೆ ಒಂದು ದೇವಸ್ಥಾನ ಇದ್ದ ಹಾಗೆ, ಏನೂ ತಿಳಿದೆ ನನ್ ಕರ್ಕೊಂಡ್ ಬಂದು ಈ ಮನೇಲಿ ಇದ್ದಿರೋ ಅವ್ರಿಗೆ ನಾನ್ ಮೋಸ ಮಾಡಿದ್ರೆ ಇದಕ್ಕಿಂತ ಪಾಪ ಈ ಪ್ರಪಂಚದಲ್ಲೇ ಇಲ್ಲ. ನಾನ್ ನಿಜವಾಗಿ ಪಾಪ ಅಂತ ಮಾಡಿದ್ರೆ ಅವ್ರಿಗೆ ಮೋಸ ಮಾಡ್ದಾಗೆ, ಅದಕ್ಕೆ ಈ ಪಾಪದಿಂದ ದೂರವಾಗಿರೋಣ ಅಂತಿದ್ದೀನಿ. ಚಿಂತಾಮಣಿಗೆ ಜ್ಞಾನೋದಯ ರಂಗ ಆಯ್ತಲ್ಲ ನಿಮ್ಗೆ. ಅವ್ರು ಬಂದೇ ಬಿಟ್ರು, ಯಾರು ಅಂತ ಕೇಳಿದ್ರೆ ನಮ್ಮ ಅವಯ್ಯ ಅನ್ಬಿಡಿ. ಸರಿ. ಯಾರಿವರು? ನಮ್ಮ ಮಾವಯ್ಯನವರು. ನಿನ್ನೆ ಒಬ್ರು ಮಾವಯ್ಯ, ಇವತ್ತೊಬ್ರು ಮಾವಯ್ಯ. ನಿನ್ನೆ ಬಂದಿದ್ದು ಬೆಂಗಳೂರು ಮಾವಯ್ಯ. ನಾನು ಮೈಸೂರು ಮಾವಯ್ಯ. ಹೌದಾ? ನಮಸ್ಕಾರ. ನಮಸ್ಕಾರ. ಅತ್ತೆ ಚೆನ್ನಾಗಿದಾರ? ಚೆನ್ನಾಗಿದೆ. ಯಾವಾಗ ಬಂದ್ರೆ? ಮಧ್ಯಾಹ್ನ. ಹಾ, ಸರಿ ಸರಿ. ಏನ್ ಹೊರಟೆ ಬಿಟ್ರಲ್ಲ, ಊಟ ಮಾಡ್ಕೊಂಡು ಹೋಗಿ ಇಷ್ಟೊತ್ತಿಗೆ. ಯಾಕೆ ಈಗ ಊಟ ಮಾಡೋತ್ತೆ? ಡಾಕ್ಟರ್ ಹೇಳಿದಾರೆ ನಾನು ಊಟ ಮಾಡ್ಕೊಡ್ದು ಅಂತ. ನನಗೆ ಡಯಾಬಿಟಿಸ್. ಯಾವ ಬಿಟಿಎಸ್? ಡಯಾಬಿಟಿಸ್. ಹಂಗಂದ್ರೆ? ಡಯಾಬಿಟಿಸ್ ಅಂದ್ರೆ ಶುಗರ್ ಕಂಪ್ಲೇಂಟ್ ಅಂತ ಅರ್ಥ. ಈ ಕಂಪ್ಲೇಂಟ್ ನಮ್ ಪೊಲೀಸರು ಹೇಳಲೇ ಇಲ್ವಲ್ಲ. ಏನ್ರಿ ನಿಮ್ಗೆ ಹಿಂದೂ ಯಾರಿಲ್ಲ ಮುಂದೂ ಯಾರಿಲ್ಲ ಅಂದ್ರೆ ದಿನಕ್ಕೆ ಒಬ್ಬೊಬ್ರು 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 ಬಂದು ಇಳಿತಾನೆ ಇದಾರಲ್ಲ, ನಿಮಗ್ ಭಾರಿ ಪಬ್ಲಿಕ್ ರೀ. ಕೆರೆಯಲ್ಲಿ ತುಂಬಾ ನೀರಿದೆ, ಕಪ್ಪೆಗಳು ಸೇರುತ್ತೆ ಅಂತಾರಲ್ವೇ, ನಿಮ್ ಆಶ್ರಯ ಸಿಕ್ತು. ಎಲ್ರೂ ನಮ್ ಹುಡುಗಿ ನಮ್ ಹುಡುಗಿ ಅಂತ ಸಂಬಂಧ ಹುಡ್ಕೊಂಡ್ ಬರ್ತಿದ್ದಾರೆ. ನಾಳೆಯಿಂದ ಯಾರಿಗೂ ಬರಬೇಡಿ ಅಂತ ಹೇಳಿದ್ದೀನಿ. ಅಯ್ಯೋ, ಹಾಗ ಹೇಳ್ಬೇಡ್ರಿ, ಆಮೇಲೆ ಎಲ್ರು ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಪರವಾಗಿಲ್ಲ, ಇನ್ಮೇಲೆ ಯಾರು ಈ ಮನೆಗೆ ಬರೋಕ್ ಸಾಧ್ಯ ಇಲ್ಲ. ನನ್ನ ಮಾತ್ ಸರಿ ಬಿಡಿ, ಅದ್ ನಿಮ್ ಸ್ವಂತ ವಿಷಯ. ಏನ್ರಿ ನಿಮ್ದು ಊಟ ಆಯ್ತಾ? ನನಗ್ ಯಾಕೋ ತುಂಬಾ ಹೊಟ್ಟೆ ಸಿಗ್ತಾ ಇದಾರೆ,
ನಾನು ಊಟ ಮಾಡ್ತೀನಿ ಬಡಿಸ್ಲಾ. ನಿಮ್ದು ನಿಮ್ದೇ, ನಂದು ನಂದೇ, ನಾನೇ ಮಾಡ್ಕೊಂಡು ನಾನೇ ಬಡಿಸ್ಕೋತೀನಿ. ದಾರಿ ಬಿಡಿ.